ಕೋಟೆಕಾರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕೌನ್ಸಿಲರ್ ಭವಾನಿ ದೇವದಾಸ್ ಅವರ ಎರಡನೇ ವಾರ್ಡ್ನ ಪಾಂಡಿಹಿತ್ಲು ಎಂಬಲ್ಲಿ ಸರ್ಕಾರಿ ಬಾವಿವರೆಗಿನ 4 ಲಕ್ಷ ರೂಪಾಯಿ ಅನುದಾನ ರಸ್ತೆ ಕಾಂಕ್ರೀಟೀಕರಣ ಕಾಮಗಾರಿ ನಡೆದಿದ್ದು, ಭಾನುವಾರ ಉದ್ಘಾಟನಾ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕೋಟೆಕಾರು ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಶೇಖರ್ ಕನ್ನಿಡತೋಟ ಸ್ವಾಗತಿಸಿದರು. ದೇವರು ಸೋಮನಾಥ ದೇವರೇನು ದುಂಬುದಿ ಒಂದು, ಅಪ್ಪೆ ಮಲೆಯಾಳ ಚಾಮುಂಡಿ ದೇವರೇನು ದುಂಬುದಿ ಒಂದು, ವಿಷ್ಣುಮೂರ್ತಿ ದೇವರನ್ನ ಸಾಧು ನಮಸ್ಕಾರ ನಮಸ್ಕಾರ ಅಂತ ಒಂದು ಈ ಭಾಗದ ಮಾತ್ರ ದೈವ ದೇವರೇನು ದುಂಬುದಿ ಒಂದು. ಈ ಒಂಜಿ ಕನೀರ್ ತೋಟದ ರಸ್ತೆ ಭಾರಿ ಆತ ಸಮಯ ದಿಂಚಲ ಒರಿದು ಓದಿತ್ತುಂಡು. ನೇನು ಜನಕುಲ್ನ ಭಾರಿ ಆತ ಬೇಡಿಕೆಲ್ಲ ಇತ್ತುಂಡು. ದಯಬಂದಾಂಡ ಒಂಜಿ ತುಂಡು ರಸ್ತೆ ಆದ ಪುನಾಗ ನೇನು ಇಡೀ ಜೋಡಣೆ ಮನ್ಪೋಡು ಮನ್ಪು ಈ ಭಾಗದಕ್ಕೆಲ್ಲ ಭಾರಿ ಒಂದು ಆಸೆ ಇತ್ತು. ನೇನಿನಿ ನಮಗೆ ಭವಾನಿ ದೇವದಾಸರ್ನಕ್ಕೆಲ್ಲ ಮುಖಾಂತರ ಈ ಒಂದು ರಸ್ತೆಯೇ ಇನ್ನು ಉದ್ಘಾಟನೆಗೆ ಬೈದಿರಿ. ಈ ಉದ್ಘಾಟನೆಗೆ ಬತ್ತನಂಚಿನ ನಮ್ಮ ಜಿಲ್ಲೆದ ಉಪಾಧ್ಯಕ್ಷರಾಯಿನ ಸಂತೋಷ್ ಕುಮಾರ್ ರೈ ಬೋಳಿ ಅವ್ರ ಮೇಲೆ ಸ್ವಾಗತ ಮಂತದಿಲ್ಲ. ಅವೇರಕ ಜಿಲ್ಲೆದ ಕಾರ್ಯದರ್ಶಿಯಾಯಿನ ಸತೀಶ್ ಕುಂಪಲ ಮೇಲೆಲ್ಲ ಸ್ವಾಗತ ಮಂತದಿಲ್ಲ. ಮಂಡಲದ ಉಪಾಧ್ಯಕ್ಷರಾಯಿನ ಯಶವಂತ್ ಐ ಮೀನ್ ಮೇಲೆಲ್ಲ ಸ್ವಾಗತ ಮಂತದಿಲ್ಲ. ಅವೇ ರೀತಿ ಈ ಭಾಗದ ಕೇಂದ್ರ ಬಿಂದು ಆದ ಈ ರಸ್ತೆಗೆ ಅನುದಾನ ಒದಗಿಸಿದ ಅಂಚಿನ ಭವಾನಿ ದೇವದಾಸ್ ಮೆಕ್ಲೆಲ್ಲ ಸ್ವಾಗತ ಅಂತಂದ್ರೆ, ಅವೆಲಕ ಹಿರಿಯರಾಯಿನ ಸುಂದರನ್ನೇ ಸುಂದರಕ್ಕ ಅವೆಲಕ ಬಾಲಕೃಷ್ಣನ್ನೇ ನಂಚಿನ ಮಾತೆರೆಲ್ಲ ಒಂಜೆಯ ಪಾತೆರಡು ಸ್ವಾಗತ ಅಂತಂದು. ಸ್ಥಳೀಯ ಹಿರಿಯ ನಾಗರಿಕರು ತೆಂಗಿನಕಾಯಿ ಹಿಡಿದು ನೂತನ ರಸ್ತೆಯನ್ನು ಉದ್ಘಾಟಿಸಿದರು. ಅತಿಥಿಗಳಾಗಿದ್ದ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಸಂತೋಷ್ ಕುಮಾರ್ ರೈಬೋಳಿಯಾರು, ಜಿಲ್ಲಾ ಕಾರ್ಯದರ್ಶಿ ಸತೀಶ್ ಕುಂಪಲ ಈ ಸಂದರ್ಭ ಮಾತನಾಡಿದರು. ಎಂಕಲಿ ಇಲೆಕ್ಷನ್ ದಪ್ಪಗೆ ಕೋಟೆಕಾರೆ ಪಟ್ಟಣ ಪಂಚಾಯತ್ ಇಲೆಕ್ಷನ್ ದಪ್ಪಗೆ ಇಲ್ಲಿಲ್ಲಡೆ ಬಣ್ಣಾಗ ಈ ಮಾರ್ಗಲ್ಲ ಅವಡು ಬೇತೆ ಬೇತೆ ಬೇಲೆಲ್ಲ ಅವಡು ಪಂಡದ ಅಕ್ಕ ನಾನು ಅಪ್ಪಗ ಪಾಪ ಅಕ್ಕ ಹೊಸತ್ ಆರು ಬಂದ ಪೇರು ಮಾತ ಮಲ್ತು ಕೊಡ್ಕ ಮಾತ ಮಲ್ತು ಕೊಡ್ಕ ಅಂತ ಅಣ್ಣ ಬ್ಯಾಡ್ಲಕ್ಕ ದಾನಮ್ಮನ ಸರಕಾರ ನಮ್ಮ ಕೈ ಐದ್ಬೇಕು ನಮ್ಮ ಕೈಡ್ದಿಜ್ಜ ಇತ್ತ ಇಂಜಿನ ಬಣ್ಣದಾನ ಅಡಿಗೆ ಅನುದಾನ ಬೈದನು ಐಟು ಮೂಜಿ ರೋಡ್ಗೆ ಕಾಸ್ತಿದ್ದೆ 4 ಲಕ್ಷ 3 ಲಕ್ಷ 2 ಲಕ್ಷ ಭಾರಿ ಶೋಕರು ಭಾರಿ ಪೊರ್ಲುಡು ಈ ಮಾರ್ಗವನ್ನು ಮಂತಾರೆ ಅರೆ ನಾನು ಕಣ ಇತ್ತೇನೆ ಜನಕ್ಕೇನೋ ಆಸೆ ಇತ್ತು ಈ ಮಾರ್ಗಲ್ಲ ಅವರು ಬೆತ್ತ ಬೆತ್ತ ನಾನಾತು ಮೂಲಭೂತ ಸೌಕರ್ಯದ ಕೊರತೆ ಉಂಡು ನನಗೆ ಗೊತ್ತುಂಟು. ಒಂದು ಕಣೀರು ಕಣಿಟ್ಟು ನೀರು ಪೋಪುನಂಚಿನ ಜಾಗ ಕಣೀರು ಬಂದದ್ದು ಆ ಮಾರ್ಗವು ವಿಶೇಷವಾಗಿ ಆರು ಕಾಸ್ತಿ ತೆರತ ಅರೆಗೆ ವಿಶೇಷವಾದ ಅಭಿನಂದನೆ ಮಾಡ್ತಾರೆ ಅರ್ನ ಹೃದಯ ಉಂಟು ಎಂಜಿನ ಬಣ್ಣ ನಾನಾತು ಬೇಲಮ್ ಏನು ಕೌನ್ಸಿಲರ್ ಭಾರಿ ಜನ ಹಿಂಗೆ ಓಟು ಕೊಡ್ತೇವೆ ಓಟು ಕೊಡ್ತೇವೆ ಏನು ಪಟ್ಟಣ ಪಂಚಾಯತ್ಗೆ ಏನು ಕೊಡ್ತೇವೆ ಎನ್ನ ಕರ್ತವ್ಯ ಎಂಚಿನ ಬಣ್ಣದ ಅರೆಗೆ ನೆನಪು ಉಂಟು ಎಂಚಿನಕ್ಕೆ ಏನು ಪಂಪೆ ಪಣ್ಣದನ್ನು ಆ ಪುಣ್ಣು ಪುಂಜವಾದ 100 ಸತಿ ಪೋನ ಒಂಜಿರಡ್ಡು ಸತಿ ಪೋನತ್ತು ಅಣ್ಣ ಇಕ್ಕೊಂತೆ ಅನುದಾನ ದೆಪ್ಪದು ಕೊಡಲಿ ನೆಕ್ಕೊಂತೆ ಅನುದಾನ ದೆಪ್ಪದು ಅರ್ಣ ಎಂಚಲ ಆತಂದು ಅರೆ ಕಂಡನೆ ಈ ಭೂ ಸಮಿತಿ ಅಧ್ಯಕ್ಷ ದೇವದಾಸನ ಪೋನ್ ಅಣ್ಣ ನಲಿನ ನಡಪನ್ಲಿ ಶ್ರೀನಿವಾಸ ಪೂಜಾರ್ಲ ಇಡಪನ್ಲಿ ಬುಕ್ ಪ್ರತಾಪ್ ಸಿಂಹ ನಾಯಕ ಇಡಪನ್ಲಿ ಎಂಚಿನಾಳು ಅಂತ ಅನುದಾನ ಕೊಂಡಲ್ಲಿ ಎಂಗ್ಳನ್ನ ಜನಕ್ಕಳು ಭಾರಿ ಆಸೆ ಇರಲಿ ಒಂಜಿ ಏರು ಒಂಜಿ ಜನಪ್ರತಿನಿಧಿ ಆದ್ರೇ ಅಕ್ಕಲ ಮನಸ್ಸು ಅಂಚೆ ಇತ್ತು ಅಂದರೆ ಅಭಿವೃದ್ಧಿ ನೋದಕ್ಕೆ ನೋದ ಜನಕ್ಕಳೊಟ್ಟಿಗೆ ಸ್ಪಂದನೆ ಉಂಟು ನಿರಂತರವಾದ ಏರ್ಗಾಲ ಕಷ್ಟ ಬರ್ತದೆ ಅರೆಡದ ಸಾಧ್ಯ ಇದ್ದಿಂದ ಅರ್ ಪೋನ್ ಬಂತದೆ ಅನ್ನ ಇಂಚಿಂಚಿನಾಗ್ಲಿ ಆಸ್ಪತ್ರೆ ಇಡೀ ಅರ್ನ ಒಂದು ಬಿಲ್ಲದ ವ್ಯವಸ್ಥೆ ಮಂತ್ಲಿ ಇಂಚಿಂಚಿನಾಗ್ಲಿ ಆಕ್ಸಿಡೆಂಟ್ ಆತ್ರ ಹೆಂಗ್ಲೇ ಊರ್ದಕ್ಲಿ ಅಕ್ಲೇ ಇಂಚಿನ ಸಹಕಾರ ಮಂತ್ಲಿ ಇಂಚಿನ ದೇವಸ್ಥಾನ ದೈವಸ್ಥಾನೋಡು ಒಂದು ಪೂಜೆ ಉಂಡು ಬಲೆ ಬಂಡ ಒಂದು ಜನಪ್ರತಿನಿಧಿ ಆದ ಅರ್ನ ಅಂಚಿನ ಮನಸ್ಸು ಬಂದನಂದ ಅವು ಭವಿಷ್ಯರು ಅದಕ್ಕೆ ಎಡ್ಡೆ ಒಂದು ಕುದರ್ಲ ಬರೆಯಾರು ಇನ್ನಿ ಮಸ್ತ್ ಖುಷಿ ಆಗ್ತದೆ ದಯ ಬಂದ ನಾನು ಭಾರಿ ಜೋರು ಒಂದು 2-3 ವರ್ಷಕ್ಕೆ ತುಂಬು ಭಾರಿ ಜೋರು ಬರ್ಸ ಬತ್ತದ ಈ ರೋಡು ಚಿಂತಾಜನಕ ಪರಿಸ್ಥಿತಿ ಆದ ಊರೆಲ್ಲ ಇಲ್ಲದಲ್ಲ ಈ ನೀರು ಹೋಗಿತ್ತನು ಊರೆಲ್ಲ ಇಲ್ಲಾಗ ನೀರು ಪೋನಾಗ ಮೂಲ ಪನಂದಿತ್ತೆ ದಯವಂಡ ನೀರು ಪೋಪ್ನ ಜಾಗ ಒಂದು ಖಂಡ ತುಂಬದ ಕಾಲದ ಖಂಡ ಈ ಕಂಡ ನಮ್ಮ ಅನಿವಾರ್ಯವಾದ ಇನ್ನು ಇಲ್ಲಿ ಕಟ್ಟಿನಂಚಿನ ಪರಿಸ್ಥಿತಿಗೆ ನಮ್ಮ ಬೈದ ಇಲ್ಲಿ ಕಟ್ಟದ ಇಲ್ಲಿ ಕಟ್ಟಿನ ಸಂದರ್ಭದ ನೀರು ಪೂರ ಇಲ್ಲಾಗ ಪೋನಾಗ ಸ್ವಾಭಾವಿಕವಾದ ನಮ್ಮ ನಮ್ಮ ಇಲ್ಲದ ವಸ್ತು ಲಾಲ ಅನ್ನಾಗ ನಂಗೆ ಬೇಜಾರಾಪ್ನ ಸ್ವಾಭಾವಿಕ ಆ ಸಂದರ್ಭದ ದೇವದಾಸ್ ಮುಲ್ಲು ತುಲ್ಲಾರ ಹೊಂದಿತ್ತೇರು ನೀವು ದಾದ ಉತ್ತರ ಕೊರ್ಕೊನಿ ಎಂಕಲ ಪಂಚಾಯತ್ ಮಲ್ಪನಂಚಿನ ಪರಿಸ್ಥಿತಿ ಪಟ್ಟಣ ಪಂಚಾಯತ್ ಮಲ್ಪೆರೆಗೆ ಅನುದಾನ ಎಂಕ್ಲೆಗೆ ಇಜ್ಜಿ ಇನಿಕ್ಲ ಈ ದಿನ ಮುಟ್ಟಲ ಗೆಂದದವರತ್ತು ಎಂಕ್ಲೆಗೆ ಅಧಿಕೃತವಾದ ಎಂಕ್ಲೆಗೆ ಒಂಜಿ ಸ್ಥಾನಮಾನ ತೆಗೆದಿಜ್ಜಿ ಪಂಚಾಯತ್ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಆತಿಜಿ ನೇನು ಎಂಚ ಮಲ್ಪನಿಂದ ಭಾರಿ ತರಬೆಚ್ಚಡಿತ್ತೇರು ದೇವದಾಸ್ ಪಂಡ ಆರೊಂಜಿ ನಕ್ಷತ್ರಿಕ ಲೆಕ್ಕ ಅವಂಡ ಕೆಲಸ ಊರಡೊಂಜಿ ಅವಡು ಬಡೆದಿನ ಒಂಜಿ ಓಟು ಕುಂತಾದ ಭವನಕ್ಕೆ ಒಂಜಿ ಕೌನ್ಸಿಲರ್ ಆದ ಒಂಜಿ ನೂದು ಮೇಟ್ ಬೇಲೆ ಮಂತನ ಮಾತ್ರ ಅವು ಸಾರ್ಥಕ ಅಂತ ಪಂಡದ ಅದೇ ಸುಂದರಣ್ಣ ಒಂಜಿ ಮನಸ್ಸು ಹುಡುಕೋನು ಅಂಚ ಅದು ಇನ್ನೇ ಭಾರಿ ಕುಸಿತ ಸಂಗತಿದಾದ ಬಂಡ ಈ ಪಾಂಡಿತ್ಲದ ಒಂಜಿ ರೋಡ್ ಆಯ್ನ ಮುಖಾಂತರ
ಈ ಊರ್ದ ಜನಕ್ಕೆಲ್ಲ ಏತು ಕಷ್ಟ ಏತು ವ್ಯತ್ಯ ಏತು ದುಃಖ ಇತ್ತು. ನಾ ಇನ್ನು ಪೂರ ದೂರ ಮಲ್ಪಿನ ಕೆಲಸ ಏನು ದೇವದಾಸನೇ ಬಕ್ಕ ಭವನಕ್ಕ ಈರೋಜ್ ಕೌನ್ಸಿಲರ್ ಆದ ಮಂತನಕ್ಕೆ ಇಂಕ್ಲ ಪಾರ್ಟಿದ ಪರವಾದ ಇಂಕ್ಲ ಮಾತಿನಲ್ಲ ಪರವಾದ ಇಂಕ್ಲಿಗೆ ಅತ್ಯಂತ ಹೃದಯಪೂರ್ವಕ ಧನ್ಯವಾದ ಈ ಸಂದರ್ಭದಲ್ಲಿ ಸಲ್ಲಿಸು. ಸ್ಥಳೀಯರಾದ ರೋಹಿತ್ ಸ್ಯಾಂಟೀಸ್ ಕೌನ್ಸಿಲರ್ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ರು. ಎಷ್ಟೋ ದಿನದ ಕನಸು ಇವತ್ತು ನನಸಾಗಿದೆ. ಖಂಡಿತ ನಾವೊಂದು ಮನೆಗೆ ಬರಬೇಕು ಅಂತಾದರೆ ಮಳೆಗಾಲ ಬಂದ ತಕ್ಷಣ ತುಂಬ ಟೆನ್ಷನ್ ನಮಗೆ, ಯಾಕೆಂದರೆ ಈ ಮಣ್ಣಿನ ರಸ್ತೆ ದಾಟಿಯೇ ಬರಬೇಕು ನಾವು. ಒಂದು ಕಡೆ ರಸ್ತೆ ಚೆನ್ನಾಗಿದೆ ಅಂದರೆ ಅಲ್ಲಿ ಏನಾಗತ್ತೆ ಅಂದರೆ ಎಲ್ರಿಗೊಂದು ಸಮಾಧಾನಕರವಾಗಿ ಮನೆಗೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಬಟ್ ನಾವು ಬರುವಾಗ ಏನಿತ್ತಂದರೆ ತುಂಬ ಇಲ್ಲಿ ಹೊಸದಾಗಿ ನಾವು ಈ ಏರಿಯಾಕ್ಕೆ ಬರುವಾಗಲೇ ನಮಗೆ ಇದೆಲ್ಲ ಸಮಸ್ಯೆ ಗೊತ್ತಿರಲಿಲ್ಲ. ನಿಧಾನಕ್ಕೆ ಒಂದು ಮಳೆ ಬಿದ್ದ ಮೇಲೆ ನಾವು ನೋಡಿದ್ದು ಇಲ್ಲಿ ಎಲ್ಲ ಊರಿಡೀ ನೀರು ತುಂಬುವಂಥದ್ದು ಇತ್ತು. ತದನಂತರ ನೀರು ತುಂಬುವಂಥದ್ದು ಅದಕ್ಕೆ ಒಂದು ವ್ಯವಸ್ಥೆ ಮಾಡಿ ಆಯಿತು, ಒಂದು ಒಳ್ಳೆ ಒಂದು ತೋಡಿನ ವ್ಯವಸ್ಥೆ ಮಾಡಿ ಅದು ಕೂಡ ಸರಿಯಾಗಿ ನೀರು ಹೋಗುವಾಗೆ ಮಾಡಿ ಆಯಿತು, ಸಮಾಧಾನ ಆಯಿತು. ಆದರೆ ಮನಸ್ಸಲ್ಲಿತ್ತು ಎಲ್ಲಿದ್ದಾರೆ ನಮ್ಮ ಪಂಚಾಯತ್ ಮೆಂಬರ್ಸ್ ಎಲ್ಲ ಬರ್ತಾರೆ ಊಟ ಕೇಳ್ತಾರೆ ಎಲ್ಲ, ಆದರೆ ಎಲ್ಲಿದ್ದಾರೆ ಎನ್ನುವಂಥದ್ದು ಪ್ರಶ್ನೆ ಬರುವಾಗ ನೋಡಿ ನಾವಂತೂ ತುಂಬಾ ಖುಷಿಪಟ್ಟಿದ್ದೇವೆ. ಇವತ್ತು ಏನು ಅಂದರೆ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಇಡೀ ನಾವು ಏರಿಯಾದಲ್ಲಿ ನಾವು ನೋಡ್ತೀವಿ ಅಭಿವೃದ್ಧಿಯ ಕೆಲಸ ಆಗ್ತಾ ಇದೆ. ಇನ್ನೂ ಕೂಡ ಹೀಗೇ ಮುಂದುವರಿಬೇಕು, ಒಳ್ಳೆ ಕೆಲಸ ಆಗಬೇಕು. ನೀರಿನ ವ್ಯವಸ್ಥೆ ಈಗ ತಾನೇ ಹೇಳಿದರು, ನೀರಿನ ವ್ಯವಸ್ಥೆ ಕೂಡ ಯಾಕೆಂದರೆ ನೀರಿನ ಜಾಗನೇ ಇದು, ಆದರೆ ನೀರು ಅಷ್ಟೊಂದು ಕೆಲವು ಕಡೆ ನಮಗೆ ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಇಲ್ಲ. ಹಾಗಿರುವಾಗ ಇನ್ನು ಆ ಕೆಲಸ ಕೂಡ ಆಗಲಿ, ಹಾಗೆಯೇ ಭವಾನಿ ಮೇಡಮ್ ನೀವು ಮಾಡಿದ ಒಂದು ಅತ್ಯುತ್ತಮ ಈ ಒಂದು ಕೆಲಸಕ್ಕೆ ನಾವು ಊರಿನವರ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಬೂತ್ ಸಮಿತಿ ಅಧ್ಯಕ್ಷರಾದ ದೇವದಾಸ್ ಕೋಟೆಕಾರು ಸರ್ವರಿಗೂ ಅಭಿನಂದನೆ ಸಲ್ಲಿಸಿದರು. ಊರಲ್ಲಿ ಒಂದೇ ಪಾತ್ರೆರಡು ಮೋಕಿಡಿದುಕೊಂಡು ಇತ್ತು ಆರು ಪಂಡಿಲಕ್ಕನೆ 2021 ಸೈಡು ಮೂಲು ಇಡೀ ಬುಲ್ಲ ಬತ್ತದ್ದು ಈ ಇಡೀ ನಮ್ಮ ಪ್ರದೇಶ ಜಲಾವೃತ ಅದಿತ್ತು ಸಸ್ಯಲ ಪಂಡಿಯರು ಇಂಚಿನ ಸಮಸ್ಯೆ ಅದಿತ್ತಿನದು. ಆ್ಯಂಡ್ ಆ ಟೈಮ್ಡು ನಮ್ಮ ಕೈಗೆ ವ್ಯವಸ್ಥೆ ಮಾಡಿ ಆತಿದ್ದು ಪ್ರಕೃತಿ ವಿಕೋಪ. ಆ್ಯಂಡ್ 2022 ಇಮಿಡಿಯೇಟ್ಲಿ ಆದರೆ ನಮ್ಮ ರಾಜಕಾಲು ಹೂಳು ಎತ್ತಿಕೊಂಡು 10 ಲಕ್ಷದ ಅನುದಾನ ರಾಜಕಾಲುವಿನ ಹೂಳು ಎತ್ತಿಕೊಂಬಂತದ್ದು 2023-22 ಆ ಸಮಸ್ಯೆ ನಿಜ ನೀಡಿದ ಸಮಸ್ಯೆ ಆ ಪೂರಾ ಸಮಸ್ಯೆ ಬಗ್ಗೆ ಹೇಳಿದ್ದೇನೆ. ಅಧ್ಯಕ್ಷತೆ ವಹಿಸಿದ್ದ BJP ಮಂಡಲ ಉಪಾಧ್ಯಕ್ಷರಾದ ಯಶವಂತ ಅಮೀನ್ ಈ ಸಂದರ್ಭ ಮಾತನಾಡಿದರು. ಇವತ್ತು ಈ ಭಾಗದಲ್ಲಿ 9-10 ಲಕ್ಷ ರೂಪಾಯಿಯ ಒಂದು ಅನುದಾನವನ್ನು ಇಟ್ಟು ಭವಾನಿ ದೇವದಾಸ್ ಅವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ಹೇಳುವುದಾದರೆ ಎಲ್ಲ ಕಡೆಯಲ್ಲಿ ಇಂಥ ಸಮಸ್ಯೆಗಳಿವೆ, ಆದರೆ ಎಲ್ಲ ಕಡೆಯಲ್ಲಿ ಮಾಡಬೇಕಾದ್ರೆ ಒಂದು ನಮ್ಮ ಕೋಟೆಕಾರ್ ಪಟ್ಟಣ ಪಂಚಾಯತ್ನಲ್ಲಿ ಈಗ ಚುನಾವಣೆ ಆಗಿದೆ, ನೀವು ಎಲ್ಲ ನೆನೆಸ್ತೀರಿ ಚುನಾವಣೆ ಆಗಿದೆ ನಮ್ಮ ಯಾರು ಸದಸ್ಯರು ಬರ್ತಾ ಇಲ್ಲ ಅಂತೇಳಿ ಆಗಬೇಕಾದ್ರೆ ಒಂದು ಕಾರಣ ಇದೆ, ಅಲ್ಲಿ ಫಾರ್ಮೇಷನ್ ಆಗಿಲ್ಲ, ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಆಗದೆ ಇರುವ ಸಂದರ್ಭದಲ್ಲಿಯೂ ಕೂಡ ಹೋರಾಟಗಳನ್ನು ಮಾಡಿಕೊಂಡು ಈ ಒಂದು ಅನುದಾನವನ್ನು ತಂದದ್ದು ವಿಶೇಷವಾಗಿ ಭವಾನಿ ದೇವದಾಸ್ ಅವರ ಸಾಧನೆ ಅಂತ ಹೇಳ್ಬೋದು ನಾವು. ಯಾಕಂತ ಹೇಳಿದರೆ ಈ ಸಂದರ್ಭದಲ್ಲಿ ಅಧಿಕಾರಿಗಳು ಅಧಿಕಾರಿಗೆ ಬೇಕಾದ ರೀತಿಯಲ್ಲಿ ಅವರಿಗೆ ಬೇಕಾದ ಸ್ಥಳಗಳಿಗೆ ಅವರ ಆ ಸಂದರ್ಭದಲ್ಲಿ ಯಾರು MLAಗಳು ಹೇಳ್ತಾರೋ ಅವರ ಕಡೆಗೆ ವಾಲ್ತಾರೆ ಹೊರತು ನಮ್ಮ ಕೌನ್ಸಿಲರ್ ಕಡೆಗೆ ಇರುವುದಿಲ್ಲ. ಆದರೂ ಆ ಸಂದರ್ಭದಲ್ಲಿ ಹೋರಾಟ ಮಾಡೋದಂದರೆ ಹೋರಾಟ ಮಾಡಿ ತರೋದಂದರೆ ವಿಶೇಷವಾಗಿ ದೇವದಾಸ್ ಅವರು ಹೇಳಿದಾಗೆ ಈ ಭಾಗದ ಈ ಒಂದು ರಸ್ತೆ ಆಗಿರ್ಬೋದು, ಒಳಗಿನ 2 ರಸ್ತೆಗಳಾಗಿರ್ಬೋದು, ಮೇನ್ ರೋಡ್ ಆಗಿರ್ಬೋದು, ಅದಕ್ಕಿಂತಲೇ ವಿಶೇಷವಾಗಿ ಇಲ್ಲಿನ ಒಬ್ಬರು ನಾಗರಿಕರು ಹೇಳಿದರು ಇಲ್ಲಿ ನೀರು ತುಂಬಿತ್ತು, ಮಳೆಗಾಲದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಆಚೆಚೆ ಹೋಗ್ಲಿಕ್ಕೆ ಆಗಲಿ, ಆ ಸಂದರ್ಭದಲ್ಲಿ ಹೂಳೆತ್ತುವ ಮುಖಾಂತರ ಆ ಸಮಸ್ಯೆಗೆ ಪರಿಹಾರ ಕೊಟ್ಟಂಥ ನಮ್ಮ ಸದಸ್ಯರಿದ್ದರೆ ಇದು ಇಂಥ ಇಚ್ಛಾಶಕ್ತಿ ಇರುವಂಥ ಸದಸ್ಯರು ಇರುವುದು ಕಡಿಮೆ. ಹಾಗಾಗಿ ನಮಗೆ ಸಿಕ್ಕದ ಅಂಥ ಸದಸ್ಯರು ಸಿಕ್ಕಿದ್ದು ನಮ್ಮ ಸೌಭಾಗ್ಯ ಅಂತ ನಾವು ನೆನೆಸಬೇಕು. ಒಟ್ಟು ವಿಶೇಷವಾಗಿ ಇನ್ನೂ ಕೆಲವಷ್ಟು ಕಾರ್ಯಕ್ರಮಗಳು ಇಲ್ಲಿ ಆಗಲಿಕ್ಕಿದೆ, ಎಷ್ಟು ಅಭಿವೃದ್ಧಿಗಳು ಆಗಲಿಕ್ಕಿದೆ. ಭವಾನಿ ದೇವದಾಸ್ ಅವರು ನಿಮ್ಮ ನೇತೃತ್ವದಲ್ಲಿ ಈ BJPಯ ಎಲ್ಲ ಕಾರ್ಯಕರ್ತರ ಸಹಯೋಗದಲ್ಲಿ ಇಲ್ಲಿ ನಾಗರಿಕರ ಸಹಕಾರದೊಂದಿಗೆ ಇನ್ನಷ್ಟು ಮುಂದುವರಿಯಿರಿ, ನಿಮ್ಗೆ ಒಳ್ಳೆಯದಾಗಲಿ ಅನ್ನುತ್ತಾ ನಾನು ನಿಮಗೆ ಅಭಿನಂದನೆಯನ್ನು ಕೊಡುತ್ತಾ. BJP ಮುಖಂಡರಾದ ನವೀನ್ ಪಾದಲ್ಪಾಡಿ, ಮಾಧವಸ್ವಾಮಿ ಸೇರಿದಂತೆ ಸ್ಥಳೀಯರು ಹಾಜರಿದ್ದರು.